ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರು ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಟಣೆಯ ಬಗ್ಗೆ ನನ್ನ ಒಂದು ನಿಲುವನ್ನು ತಿಳಿಸಲಿಕ್ಕೆ ಇಚ್ಛೆ ಮಾಡ್ತೇನೆ. ಅಖಿಲ ಭಾರತ ವೀರಶೈವ ಮಹಾಸಭಾದವರು ಒಂದು ಇತ್ತೀಚೆಗೆ ಮೊದಲು ಅಖಿಲ ಭಾರತ ವೀರಶೈವ ಮಹಾಸಭಾ ಎಂದು ಇದ್ದದ್ದನ್ನು 3 ವರ್ಷಗಳ ಹಿಂದೆ ತೆಗೆದುಕೊಂಡಂತಹ ನಿರ್ಣಯದ ಆಧಾರದ ಮೇಲೆ ಈಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಎಂದು ಮಾಡಿದ್ದಾರೆ. ಆದರೆ 1940 ಇಸ್ವಿಯಲ್ಲಿನೇ ಒಂದು ನಿರ್ಣಯ ತೆಗೆದುಕೊಂಡು ಅದನ್ನು ವೀರಶೈವ ಮಹಾಸಭಾ ಅನ್ನೋದನ್ನು ಬದಲಿಸಿ ಲಿಂಗಾಯತ ಮಹಾಸಭಾ ಅಂತೇಳಿ ಮಾಡಬೇಕಂತ ತಿಳ್ಕೊಂಡು ಅವರೇ ನಿರ್ಣಯ ತೆಗೆದುಕೊಂಡಿದ್ದರು. ಆದ್ದರಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದವರಿಗೆ ಈಗ ನಾನು ವಿನಂತಿ ಮಾಡಿಕೊಳ್ಳೋದು ಏನೆಂದರೆ, ಹಿಂದಿನ ಒಂದು ನಿರ್ಣಯ ಪ್ರಕಾರ ಅದನ್ನು ಅಖಿಲ ಭಾರತ ಲಿಂಗಾಯತ ಮಹಾಸಭಾ ಅಂತೇಳಿ ಮಾಡಿರಿ ಅಂತ ತಿಳ್ಕೊಂಡು ಅವರಿಗೆ ವಿನಂತಿ ಮಾಡ್ಕೊತೀವಿ. ಮತ್ತು ವೀರಶೈವ ಅನ್ನೋದು ಇದು ಒಂದು ಧರ್ಮ ಅಲ್ಲ, ಇದು ಲಿಂಗಾಯತ ಧರ್ಮದ ಒಂದು ಪಂಗಡ ಆಗಿದೆ. ಮತ್ತು ಈ ವೀರಶೈವ ಅನ್ನೋದು ಪೌರಾಣಿಕವಾಗಿ ಇದ್ದದ್ದು ಹೊರತಾಗಿ ಐತಿಹಾಸಿಕವಾಗಿ ಇದ್ದಂಥ ಅಲ್ಲ. ಆದ್ದರಿಂದ ಲಿಂಗಾಯತ ಒಂದು ಮಹಾಸಭಾ ಮಾಡಿರಿ ಅಂತ ತಿಳ್ಕೊಂಡು ಅವರಿಗೆ ಒತ್ತಾಯ ಮಾಡ್ತೀವಿ. ಇದು ಅಲ್ಲದೆ ಅವರು ಇತ್ತೀಚೆಗೆ ಕೆಲವು ಲಿಂಗಾಯತ ಒಂದು ಪಂಗಡದವರಿಗೆ OBC ಬೆನಿಫಿಟ್ ಕೊಡಬೇಕಂತ ತಿಳ್ಕೊಂಡು ಅವರು ಹೇಳಿದ್ದಾರೆ. ಅದನ್ನು ಮಾಡಲಿ, ನಮಗೂ ಅದಕ್ಕೆ ಒಪ್ಪಿಗೆ ಇದೆ ಅಂತ ತಿಳ್ಕೊಂಡು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ವೇಳೆ ಅವರು ವೀರಶೈವ ಲಿಂಗಾಯತ ಅನ್ನೋದನ್ನು ತೆಗೆದು ಲಿಂಗಾಯತ ಅಂತ ಮಾಡುವಲ್ಲಿ ಏನಾದರೂ ತಾತ್ವಿಕ ಅಂಶಗಳಿದ್ದರೆ, ಸಿದ್ಧಾಂತಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಬೇಕಾಗಿದ್ದರೆ, ಅವರಿಗೆ ಮಾಹಿತಿ ಕೊಡಬೇಕಾಗಿದ್ದರೆ ಅವ್ರ ಜೊತೆಗೆ ನಾವು ಚರ್ಚೆ ಮಾಡ್ತೀವಿ, ಅವ್ರ ಜೊತೆಗೆ ಚರ್ಚೆಗೆ ಬರ್ತೀವಿ. ಆಮೇಲೆ ಆ ನಾವು ಕೊಟ್ಟಂತಹ ಆಧಾರಗಳ ಮೇಲೆ, ಗ್ರಂಥಗಳ ಆಧಾರದ ಮೇಲೆ, ಕಾನೂನು ಅಂಶಗಳ ಆಧಾರದ ಮೇಲೆ ಅವರು ವೀರಶೈವ ಲಿಂಗಾಯತ ಅನ್ನೋದನ್ನು ಬದಲಿಸಿ ಲಿಂಗಾಯತ ಅಂತ ತಿಳ್ಕೊಂಡು ಬದಲಿಸೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇಚ್ಛೆ ಮಾಡ್ತೀನಿ. ನನ್ನ ಹೆಸರು ನಾನು MEV ಗೊಂಗೂರು ಶೆಟ್ಟಿ ಅಂತ ಹೇಳಿ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ರಾಷ್ಟ್ರೀಯ ಘಟಕದ ಉಪಾಧ್ಯಕ್ಷನಾಗಿದ್ದೇನೆ.